അടുത്ത സൈഡത്തെ ഭംഗാവ കൊയ്യറ. എഡ ഉണ്ട് വെള്ളു മാത്ര. സപ്പു ജാസ്തി ഉണ്ടത്ത. ನಮ್ಮಲ್ಲಿ ನಿನ್ನೆ ಒಳ್ಳೆ ಮೆಣಸು ಕೊಯ್ದದ್ದನ್ನು ತೆಕ್ಕೊಂಡು ತಾಯಿ ಮನೆಗೆ ಬಂದಿದ್ದೇವೆ. ಒಂದು ಎರಡು ಗೋಣಿ ಸಿಕ್ಕಿತ್ತು. ಅಂದರೆ ಇಲ್ಲಿ ತಾಯಿ ಮನೆಯಲ್ಲಿ ಸರವು ಗೋಪಾಲಕೃಷ್ಣ ಭಟ್ ಅವರು ಮಾಡಿಸಿದ ಒಳ್ಳೆ ಕರಿಮೆಣಸಿನ ಬಿಡಿಸುವ ಮಿಷನ್ ಇದೆ, ತಂದಿದ್ದಾರೆ ಅಲ್ಲಿ, ಇಲ್ಲಿ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ತೆಕ್ಕೊಂಡು ಬಂದಿದ್ದೇನೆ. ಅದರನ್ನು ಬಿಡಿಸುವ ಕೆಲಸ ಸುಲಭ ಆಗ್ತದೆ, ಇಲ್ಲದ್ರೆ ಕಾಲಲ್ಲಿ ಎಲ್ಲ ಮೆಟ್ಟಿ ಮಾಡಬೇಕು ನೋಡಿ. ಅದಕ್ಕೋಸ್ಕರ ತಾಯಿ ಮನೆಗೆ ಹಿಡ್ಕೊಂಡು ಬಂದದ್ದೀಗ. ಹಾಗೆ ಇಲ್ಲಿ ಬಿಡಿಸ್ತಾ ಇದ್ದೇವೆ. ಅದ್ರನ್ನು ಸುಲಭ ಆಗ್ತದೆ. ಯಾರಿಗಾದ್ರೂ ಈ ಇಂಥ ಮಿಷನ್ ಅಗತ್ಯ ಇದ್ದವರು ಇದ್ರೆ ಈ ಮಿಷನ್ ತಕ್ಕೊಳ್ಬಹುದಂತ ನನ್ನ ಅನಿಸಿಕೆ. ಅಂದ್ರೆ ನಮ್ಮಲ್ಲಿ ಒಳ್ಳೆ ಮೆಣಸು ಇಲ್ಲ, ಅಡಿಕೆ ಮರಕ್ಕೆಲ್ಲ ನಡುವ ಹಾಗೂ ಇಲ್ಲ. ನಮ್ಮ ಮನೆಯಲ್ಲಿ ನೀರು ನಿಲ್ಲುವ ತೋಟ ಆದ ಕಾರಣ ಇಲ್ಲಿ ಇಲ್ಲಿ ತುಂಬಾ ಇದ್ದ ಕಾರಣ ಅವರು ಆ ಮಿಷನ್ ತೆಕ್ಕೊಂಡು ಬಂದದ್ದು. ಹಾಗೆ ನಾನು ಇಲ್ಲಿಗೆ ಹಿಡ್ಕೊಂಡು ಬಂದದ್ದು ಒಳ್ಳೆ ಮೆಣಸನ್ನು ಇಲ್ಲಿ ಬಿಡಿಸುವ ಅಂತ. ತುಂಬಾ ಖುಷಿ ಆಯ್ತು ನಂಗೆ ಅದನ್ನು ನೋಡಿ. ಕ್ಲೀನ್ ಮಾಡುವ ಕೆಲಸವೇನು ತುಂಬಾ ಇಲ್ಲ, ಕ್ಲೀನಾಗಿಯೇ ಬೀಳ್ತದೆ. ಒಂದೊಂದು ಅಪರೂಪಕ್ಕೊಂದೊಂದು ಮಾತ್ರ ಅದರಲ್ಲಿ ಬೀಳದೆ ಉಳಿತದೆ ಅಷ್ಟೇ, ಎಲ್ಲ ಕ್ಲೀನಾಗಿ ಬರ್ತದೆ. ಹಾಕಿದ್ರು ಕೂಡ ಇದರಲ್ಲಿ ಅದು ಹಾಳಾಗುದಿಲ್ಲ, ಹಾಗೆ ಈಗ ಇದರನ್ನೇ ಹಾಕ್ತಾ ಇದ್ದೇವೆ. ಒಂದು ಕೂಡ ಹಾಳಾಗದೆ ಎಷ್ಟು ಚಂದ ಬರ್ತದೆ ನೋಡಿ, ಅದು ಕ್ಲೀನ್ ಬರ್ತದೆ. ನಾವು ಕಾಲಲ್ಲೆಲ್ಲ ಮುಂಚೆ ಮಾಡ್ತಾ ಇದ್ದ ನೋಡಿ ಎಷ್ಟು ಕಷ್ಟ ಇತ್ತು. ಇದರಲ್ಲಿ ಇಷ್ಟು ಬೇಗ ಆಗ್ತದೆ. ಒಂದು ಗಂಟೆಯಲ್ಲಿ ಎಷ್ಟು ಗೋಣೆ ಆಗುತ್ತಪ್ಪ? 200 ಕೆಜಿ ಮಾಡ್ಲಿಕ್ಕೆ. ಒಂದು ಗಂಟೆಯಲ್ಲಿ 200 ಕೆಜಿ ಮಾಡ್ಲಿಕ್ಕೆ ಆಗ್ತದಂತೆ. ಅದು ಚಂಡಿ ಅವರಪ್ಪ ಕಲ್ಯಾಣ್ತಿ ಹೇಳ್ತೆ ಇನ್ನೊಂದ್ಸೂರು ಹೇಳಿ. ಇದರಲ್ಲಿ ಕೆಲಸ ಮಾಡುವಾಗ ಕೈಗೆ ಆಗುದಕ್ಕೆ ಗ್ಲೌಸ್ ಕೂಡ ಹಾಕಿಕೊಳ್ಬಹುದು. ಮತ್ತೆ ಮುಂಚೆ ನೋಡಿ ಕಾಲಲ್ಲೆಲ್ಲ ಹಿಡಿದು ಹೊರಗೆ ಹೋಗುವಾಗಿರ್ಲಿಲ್ಲ, ಆ ತರ ಇತ್ತು ಕಾಲಲ್ಲೆಲ್ಲ ಮೆಟ್ಟುವ ಟೈಮಲ್ಲಿ. ಇಂಥ ಮಿಷನ್ ಒಂದು ತುಂಬಾ ಉಪಕಾರ ಆಗಿದೆ ಒಳ್ಳೆ ಕರಿಮೆಣಸೆಲ್ಲ ಇರುವವರಿಗೆ. ಇದರಲ್ಲಿ ತೆಗಿಲಿಕ್ಕೆ ತುಂಬಾ ಸುಲಭ ಇದೆ. ನಾನು ಬೇರೆ ಮಿಷನ್ ನೋಡಿದ್ದೇನೆ, ಅದರಲ್ಲಿ ಇದರಿಂದ ಜಾಸ್ತಿ ಉಳಿಯುತ್ತದೆ, ಇದರಲ್ಲಿ ತುಂಬಾ ಕ್ಲೀನ್ ಆಗಿ ಬರ್ತದೆ. ಹಾಗೆ ನಂಗೆ ಈ ಮಿಷನ್ ತುಂಬಾ ಇಷ್ಟ ಆಯ್ತು. ಇದಕ್ಕೆ 19,000 ರೇಟ್ ಆಗ್ತದಂತೆ. ಮತ್ತೆ ಕರೆಂಟ್ ಅಲ್ಲಿ ತುಂಬಾ ಸೌಂಡ್ ಕೂಡ ಇಲ್ಲ ನೋಡಿ, ಸಣ್ಣ ಸೌಂಡ್ ಇದೆ, ಏನಷ್ಟು ಬಾಕಿ ಮಿಷನ್ಗಳಾಗೆಲ್ಲ ಸೌಂಡ್ ಕೂಡ ಇಲ್ಲ.
ನೋಡಿ ಎಷ್ಟು ಕ್ಲೀನ್ ಆಗಿ ಬಂದಿದೆ ಅಂತ. ಇದರಲ್ಲಿ ಹಾಗೆ ತುಂಬಾ ಏನು ಉಳಿದಿಲ್ಲ ನೋಡಿ, ಎಲ್ಲೋ ಒಂದೆರಡು ಉಳಿದಿತ್ತು, ಏನಿಲ್ಲ, ಫುಲ್ ಕ್ಲೀನ್ ಆಗಿ ಬರ್ತದೆ ಇದರಲ್ಲಿ ಒಳ್ಳೆ ಕರಿಮೆಣಸು. ಈಗ ನಾಲ್ಕು ಸಲ ನಾವು ಹಾಕಿದ ಕರಿಮೆಣಸನ್ನು ಅಲ್ಲಿ ತೆಗೆದಾದ್ಮೇಲೆ ಅದರಿಂದ ಅದರ ಕಸವನ್ನು ತೆಗಿಲಿಕ್ಕೆ ನಾವು ಆ ಕಸ ತೆಗೆಯುವ ಜಾಗೆಯ ಮುಚ್ಚಳವನ್ನು ತೆಗೆದು ಓಪನ್ ಮಾಡಿ ಮಿಷನ್ ಆನಲ್ಲೇ ಇರಬೇಕು, ಇಲ್ಲದಿದ್ದರೆ ಜಾಮ್ ಆಗ್ತದೆ, ಅದು ಬರುವುದಿಲ್ಲ ಮಿಷನ್ ಆಫ್ ಮಾಡಿದರೆ. ಹಾಗೆ ಆನಲ್ಲೇ ಇದ್ದು ಅದರಲ್ಲಿ ಮುಚ್ಚಳ ತೆಗೆದ್ರೆ ಅದು ನಮ್ಮ ಕೈಗೆ ಸಿಗ್ತದೆ, ಅಲ್ಲಿ ಹೊರಗೆ ಬರುವಾಗ ನಾವು ಅಲ್ಲಿಂದ ಹಿಡ್ಕೊಂಡು ಆಚೆ ಹಾಕಿದರೆ ಆಯ್ತು ಅದರನ್ನು. ಹಾಗೆ ಅಲ್ಲಿ ಕೈಯನ್ನು ಒಳಗೆ ಹಾಕಲಿಕ್ಕೆ ಇಲ್ಲ, ಕೈ ಒಳಗೆ ಹಾಕಿದರೆ ತಾಗಿತ್ತು ಅಲ್ಲಿ ಕೈಗೆ, ಕೈಯನ್ನು ಹೊರಗೆ ಹಿಡಿದ್ರೆ ಅಲ್ಲಿಗೆ ಬೀಳ್ತು, ಅಲ್ಲೇ ಹತ್ತಿರ ಹಿಡ್ಕೊಂಡ್ರೆ ಆಯಿತು, ನಮ್ಮ ಕೈಗೆ ಸಿಗ್ತದೆ ಅದು, ಹಾಗೆ ಅದನ್ನು ಆಚೆ ಹಾಕಿಕೊಂಡ್ರೆ ಆಯ್ತು ಅಷ್ಟೇ. ನೋಡಿ ಅದು ಈಗ ಕೈಗೆ ಬೀಳ್ತಾ ಇದೆ ನೋಡಿ, ಅಲ್ಲಿಗೆ ಸಿಗ್ತದೆ, ಅದು ಅಲ್ಲಿ ತಿರುಗುವಾಗ ನಮ್ಮ ಕೈಗೆ ಬರ್ತದೆ ಅದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.